ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತು ಬೆಂಡೆಕಾಯಿಯಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ ಅದು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ ಈಗ ಇದಕ್ಕೆ ಶೇಂಗಾ ಕಾಳು ಹಾಕೋತೀನಿ ಈ ಶೇಂಗಾ ಕಾಳು ಹಾಕೊಂಡು ಹುರ್ಕೋತೀನಿ ನೀವೇನಾದ್ರು ನಮ್ಮ ಚಾನೆಲ್ಗೆ ಹೊಸಬ್ರು ಆಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ ಐಕಾನ್ ಒತ್ತಿರಿ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ ಈಗ ಹುರ್ಕೊಳ್ಳೋಣ ರೀ ಈಗ ನೋಡ್ರಿ ಈ ಶೇಂಗಾ ಕಾಳು ಹುರಿದಾವ ನೋಡಿ ಚಟಪಟ ಅನ್ನಕತ್ತಾವ ಕಲರ್ ಚೇಂಜ್ ಆಗ್ಯಾವ ನೋಡಿ ಈಗ ಇಷ್ಟು ಹುರಿದಾವ ರೀ ಇನ್ನೊಂದು ಸ್ವಲ್ಪ ಹುರಿಬೇಕು ರೀ ಇದೇನಪ್ಪ ಇದು ಇವಳು ಬೆಂಡೆಕಾಯಿ ರೆಸಿಪಿ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಶೇಂಗಾ ಕಾಳು ಹುರಿಯಕತ್ತಾಳಲ್ಲ ಅನ್ಕೊಂಡ್ರಿ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ ನಿಮಗೆ ಗೊತ್ತಾಗ್ತೈತ್ರಿ ಹೆಂಗೆ ಮಾಡಕತ್ತೀನಿ ಏನು ಮಾಡಕತ್ತೀನಿ ಅನ್ನೋದು ಈಗ ಶೇಂಗಾ ಕಾಳು ಹುರಿಯಕತ್ತಾವಲ್ಲ ರೀ ಈಗ ಇದ್ರಾಗೆ ನಾನು ಸ್ವಲ್ಪ ಗುರೆಳು ತೊಗೊಂಡಿದ್ದೆ ರೀ ಗುರೆಳು ಹಾಕೋತೀನಿ ರೀ ಇವಕ್ಕೆ ಗುರೆಳು ಅಂತಾರ ಹುಚ್ಚಾಳು ಅಂತಾರ ಕಾರೆಳು ಅಂತಾರ ನೀವು ಏನಾದರೂ ಕರಿಬೋದು ರೀ ಇವನು ಸ್ವಲ್ಪ ಹುರ್ಕೋಬೇಕು ರೀ ನೀವು ಶೇಂಗಾ ಕಾಳು ತಕ್ಕೊಂಡು ಸಪರೇಟ್ ಆದರೂ ಹುರ್ಕೋರಿ ಇಲ್ಲ ಎರಡು ಒಟ್ಟಿಗೆ ಆದರೂ ಹುರ್ಕೊಳ್ರಿ ನಾನು ಅದರಾಗೆ ಹಾಕೊಂಡೇನಿ ರೀ ಶೇಂಗಾ ಕಾಳು ಅರ್ಧ ಹುರಿದಾವ ರೀ ಅದರಾಗೆ ನಾನೀಗ ಗುರೆಳು ಹಾಕೊಂಡು ಹುರ್ಕೊಳಕತ್ತೀನಿ ರೀ ಗುರೆಳು ಶೇಂಗಾ ಕಾಳು ಚಲೋ ಹೊತ್ತಿಗೆ ಹುರಿಬೇಕು ರೀ ಇದು ಗುರೆಳು ಶೇಂಗಾ ಕಾಳು ಆರೋಗ್ಯಕ್ಕೆ ಒಳ್ಳೇದು ರೀ ಮತ್ತು ಬೆಂಡೆಕಾಯಿನೂ ಒಳ್ಳೇದು ರೀ ಈ ರೀತಿ ನೀವು ರೆಸಿಪಿ ಮಾಡಿದ್ರೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ ರೀ ನೀವು ಒಂದ್ಸತಿ ಮಾಡಿ ನೋಡಿರಿ ತುಂಬ ಒಳ್ಳೇದು ರೀ ಆರೋಗ್ಯಕ್ಕೆ ಒಂದ್ಸತಿ ಮಾಡಿದ್ರೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ರಾತ್ರಿ ಊಟಕ್ಕೂ ಆಗುತ್ತೆ ರೀ ಗುರೆಳೆಲ್ಲ ಚಟಪಟ ಅನ್ನಕತ್ತಾವು ಈಗ ಹುರಿದಾವ ರೀ ನಾವು ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ ರೀ ಈಗ ನೋಡ್ರಿ ನಾವು ಒಂದು ಪ್ಲೇಟಿಗೆ ಹಾಕಿಟ್ಟೀನಿ ರೀ ಇದು ತಣ್ಣಗಾಗಬೇಕು ರೀ ಈಗ ನಾನು ಶೇಂಗಾದ ಕಾಳು ಗುರೆಳೆ ಹುರಿದಿನಿ ರೀ ಈ ಒಂದು ಪ್ಲೇಟಿಗೆ ಹಾಕಿಟ್ಟೀನಿ ತಣ್ಣಗಾಗಕ್ಕ ಇವು ತಣ್ಣಗಾಗಲ್ಲ ರೀ ನಾವು ಅಷ್ಟೊತ್ತಿಗೆ ಬೆಂಡೆಕಾಯಿ ಹುರ್ಕೊಳ್ಳೋಣ ನಾ ಬೆಂಡೆಕಾಯಿ ಉದ್ದಕ್ಕೆ ಕಟ್ ಮಾಡ್ಕೊಂಡೇನಿ ರೀ ಇವು ಹುರ್ಕೋತೀನಿ ನೋಡ್ರಿ ಇವು ಬೆಂಡೆಕಾಯಿ ಹುರ್ಕೋಬೇಕು ರೀ ಈಗ ನಾನು ಬೆಂಡೆಕಾಯಿ ಹುರಿಯಕ್ಕೆ ಹಾಕಿನಲ್ಲ ರೀ ಅವು ಹೆಂಗೆ ಕಟ್ ಮಾಡ್ಕೊಂಡೇನು ನಾನು ನಿಮ್ಗೆ ಈಗ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಹಿಂಗೆ ಎರಡು ಕಡೆ ತಕ್ಕೋತೀನಿ ಸೈಡಿಂದು ಎರಡು ದಂಡಿ ತಕ್ಕೋತೀನಿ ಹಿಂಗೆ ಮಧ್ಯದಾಗ ಕಟ್ ಮಾಡ್ಕೊಂಡೇನಿ ರೀ ಒಂದರಲ್ಲಿ ಎರಡು ಪೀಸ್ ಮಾಡ್ಕೊಂಡೇನಿ ನೀವು ಇನ್ನೂ ಸಣ್ಣ ಬೇಕಾದ್ರೆ ಇನ್ನೂ ಸಣ್ಣ ಮಾಡ್ಕೋಬೋದು ರೀ ಹಿಂಗೆ ಮಧ್ಯದಾಗ ಕಟ್ ಮಾಡ್ಕೋಬೇಕು ರೀ ಇದೇ ರೀತಿ ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡ್ಕೋಬೇಕು ರೀ ಫುಲ್ ಎಂಡೋರಿಗೆ ಮಾಡ್ಕೋಬೇಡ್ರಿ ಅರ್ಧಕ್ಕೆ ಮಾತ್ರ ಮಾಡ್ಕೊಡ್ರಿ ಈಗ ನಾ ಹುರಿಯಕ್ಕೇನು ಹಾಕಿನಿಲ್ಲ ರೀ ಬೆಂಡೆಕಾಯಿ ನಾ ಈಗ ಒಂದು ಕಟ್ ಮಾಡಿ ತೋರಿಸಿದ್ನಲ್ಲ ರೀ ಅದೇ ರೀತಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡೇನಿ ರೀ ಇವೊಂದು ಸ್ವಲ್ಪ ಹುರಿಬೇಕು ರೀ ಈ ಬೆಂಡೆಕಾಯಿ ಹುರಿ ಉದ್ದೇಶ ಏನಂದ್ರೆ ಈ ಬೆಂಡೆಕಾಯಿ ಒಳಗೆ ಲೋಳೆ ಇರ್ತೈತಲ್ಲ ರೀ ಆ ಲೋಳೆ ಹೋಗಲಿ ಅಂಥೇಳಿ ಹುರ್ಕೊಳ್ಳ್ರಿ ನೀವು ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಾದ್ರೂ ಹುರ್ಕೊಳ್ರಿ ತುಂಬ ಲೋಳೆ ಇತ್ತಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೋಬೋದ್ರಿ ಇಲ್ಲ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ಕೊಂಡು ಹುರ್ಕೋಬೋದ್ರಿ ಈಗ ನೋಡ್ರಿ ಇದರ ಲೋಳೆ ಇಲ್ಲ ಎಲ್ಲ ಲೋಳೆ ಹೋಗಿದೆ ನಿಮ್ಗೆ ಕಾಣ್ತಾ ಇರ್ಬೇಕು ನೋಡ್ರಿ ಈಗ ನಾ ಹಾಗೆ ಹುರಿದಿನಿ ರೀ ಎಣ್ಣೆನೂ ಹಾಕಿಲ್ಲ ಉಪ್ಪು ಹಾಕಿಲ್ಲ ನಿಂಬೆಹಣ್ಣು ಹಾಕಿಲ್ಲ ರೀ ನೋಡ್ರಿ ಈ ಲೋಳೆ ಏನಿಲ್ಲ ಈ ರೀತಿ ನಾ ಕಟ್ ಮಾಡಿಕೊಂಡು ಹುರ್ಕೊಂಡೇನಿ ರೀ ನೀವು ಹುರಿಲಿಲ್ಲ ಅಂದ್ರೆ ಹಾಗೇನು ಮಾಡ್ಬೋದು ಹಾಗೆ ಮಾಡಿದಾಗ ಸ್ವಲ್ಪ ಲೋಳೆ ಬರುತ್ತೆ ಹಾಗಾಗಿ ನಾನು ಹುರಿದೇ ಮಾಡಾಕತ್ತೀನಿ ರೀ ಬೆಂಡೆಕಾಯಿನ ಬೇಗ ಬೇಯ್ತಾವ್ರಿ ಇವು ನೋಡ್ರಿ ಈಗ ನಾ ಹುರ್ಕೊಂಡೇನಿ ಈಗ ಇವು ನಾ ತಣ್ಣಗೆ ಹಾಕ್ಬಿಡ್ತೀನಿ ರೀ ಈಗ ನಾನು ಹುರಿದು ತಣ್ಣಗೆ ಹಾಕ್ಬಿಟ್ಟಿದ್ನಲ್ಲ ರೀ ಶೇಂಗಾದ ಕಾಳು ಗುರೆಳು ಇವೆರಡೂ ಮಿಕ್ಸಿಗೆ ಹಾಕಿ ರುಬ್ಕೋತೀನಿ ನೋಡ್ರಿ ಈಗ ಇದು ನುಣ್ಣಗೆ ರುಬ್ಕೋತೀನಿ ರೀ ನೋಡ್ರಿ ಈ ರೀತಿ ರುಬ್ಕೋಬೇಕು ರೀ ನಾನು ನಿಮ್ಗೆ ಮುಂಚೆ ಹೇಳಿದ್ದೆ ರೀ ಶೇಂಗಾದ ಕಾಳು ಮತ್ತು ಗುರೆಳು ಸಪ್ರೇಟ್ ಸಪ್ರೇಟಾಗಿ ಹುರಿದು ಸಪ್ರೇಟಾಗಿ ರುಬ್ಬಿ ಪೌಡರ್ ಮಾಡಿ ಇಟ್ಕೋಬೋದು ಅಂತ ಹೇಳಿದ್ದೆ ಈಗ ನಾನು ಎರಡು ಒಟ್ಟಿಗೆ ಹುರಿದು ಎರಡು ಒಟ್ಟಿಗೆ ಪೌಡ್ರ್ ಮಾಡಿ ಇಟ್ಕೊಂಡೇನಿ ರೀ ಈಗ ಒಂದು ಪ್ಲೇಟಿಗೆ ಹಾಕ್ಕೋತೀನಿ ರೀ ಈಗ ಅಲ್ಲಿ ಬೆಂಡೆಕಾಯಿ ಹುರಿದು ಬೆಂಡೆಕಾಯಿ ತಣ್ಣಗೆ ಹಾಕ್ಬಿಟ್ಟಿನಿ ಈಗ ಇದು ಪೌಡ್ರ್ ರುಬ್ಕೊಂಬಂದಿನಲ್ಲ ರೀ ಈಗ ಇದು ಒಂದು ಪ್ಲೇಟಿಗೆ ಹಾಕ್ಕೋತೀನಿ ನೋಡ್ರಿ ಈಗ ಇದಕ್ಕೆ ನಾನು ಮಸಾಲೆ ಖಾರ ಹಾಕ್ಕೋತೀನಿ ನೋಡ್ರಿ ನಾ ಮಸಾಲೆ ಖಾರ ಲಿಂಕ್ ಬೇಕಾದ್ರೆ ನಿಮಗೆ ಕೊಟ್ಟಿರ್ತೀನಿ ರೀ ನೀವೆಲ್ಲ ನೋಡ್ಕೋಬೋದ್ರಿ ಹೋಗಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಖಾರ ಹಾಕ್ಕೋಬೋದು ರೀ ಈಗ ಒಂಚೂರು ಬೆಲ್ಲ ಹಾಕ್ಕೋತೀನಿ ರೀ ಈಗ ನಾನು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ ರೀ ಹುಣಸೆ ಹಣ್ಣಿನ ರಸ ಹಾಕ್ಕೋತೀನಿ ನೋಡ್ರಿ ಈಗ ಇದೆಲ್ಲ ಚಲೋ ಹೊತ್ತಿನಾಗೆ ಕೈಲೇ ಕಲಿಸ್ಕೊಳ್ಳೋಣ ರೀ ನೀವು ಹಸಿಮೆಣಸಿಕಾಯಿ ಪೇಸ್ಟ್ ಸಪ್ಪನ್ ಮಸಾಲೆನೂ ಹಾಕ್ಕೋಬೋದು ರೀ ನಾನು ಮಸಾಲೆ ಖಾರ ಇತ್ತಲ್ಲ ರೀ ಹಾಗಾಗಿ ನಾ ಮಸಾಲೆ ಖಾರ ಹಾಕ್ಕೊಂಡಿನಿ ನಿಮ್ಮ ಮನೇಲಿ ಯಾವ್ದು ಅವೈಲೇಬಲ್ ಇರ್ತೈತೆ ನೋಡಿ ಅದು ಮಸಾಲೆ ಹಾಕ್ಕೋಬೋದು ನೀವು ಗರಂ ಮಸಾಲೆನೂ ಹಾಕ್ಕೋಬೋದು ಅಚ್ಚ ಖಾರದ ಪುಡಿನೂ ಹಾಕ್ಕೋಬೋದು ಇಲ್ಲಾಂದ್ರೆ ಹಸಿಮೆಣಸಿಕಾಯಿ ಪೇಸ್ಟು ಹಾಕ್ಕೋಬೋದು ರೀ ಈಗ ನೋಡಿರಿ ಇದೆಲ್ಲ ರೆಡಿ ಆಯ್ತು ರೀ ಈಗ ಅಲ್ಲಿ ಬೆಂಡೆಕಾಯಿ ತಣ್ಣಗಾಗ್ಯಾವಲ್ಲ ರೀ ಅವು ತಂದು ಅದರೊಳಗೆ ಇದು ಹಾಕ್ಕೊಳ್ಳೋಣ ರೀ ಈಗ ಬೆಂಡೆಕಾಯಿನೂ ತಣ್ಣಗಾಕ್ಬಿಟ್ಟಿದ್ದೆ ಇವು ತಣ್ಣಗಾಗ್ಯಾವ ಹುರಿದಿಟ್ಟಿದ್ವಿ ಅಲ್ಲರಿ ತಣ್ಣಗಾಗ್ಯಾವು ಈಗ ನೋಡಿರಿ ಇದರೊಳಗೆ ನಾನು ಈ ಮಸಾಲೆ ತುಂಬ್ತೀನಿ ನೋಡ್ರಿ
ಈ ರೀತಿ ಬೆಂಡೆಕಾಯಿ ಒಳಗೆಲ್ಲ ಮಸಾಲೆ ತುಂಬಿಕೋಬೇಕು ರೀ. ನೋಡ್ರಿ ತುಂಬಿ ಹಿಂಗ ರೆಡಿ ಮಾಡ್ಕೋಬೇಕು ರೀ. ಎಲ್ಲ ಬೆಂಡೆಕಾಯಿಗೂ ಇದೇ ರೀತಿ ಒಳಗೆ ತುಂಬಿಕೋಬೇಕು ರೀ. ಹಿಂಗ ಕಟ್ ಮಾಡ್ಕೊಂಡು ಹುರ್ಕೊಂಡಿರ್ತೀವಲ್ಲ ರೀ ಅದರೊಳಗೆಲ್ಲ ಮಸಾಲೆ ತುಂಬಿಕೋಬೇಕು ರೀ. ಬೆಂಡೆಕಾಯಿ ಹುರಿದ್ರಿಂದ ಲೋಳೆ ಹೋಗಿರುತ್ತೆ ರೀ ಮತ್ತೆ ತುಂಬಿಕೊಳ್ಳೋಕೂ ಈಜಿ ಆಗುತ್ತೆ ರೀ. ನೋಡ್ರಿ ಏನು ಲೋಳೆ ಇಲ್ಲ, ಕೈಗೆ ಏನು ಅಂಟತಾ ಇಲ್ಲ. ಈ ರೀತಿ ನೀವು ಹುರ್ಕೊಂಡು ಮಸಾಲೆ ತುಂಬಿಕೋಬೇಕು ರೀ. ಅದರೊಳಗೆ ನೀವು ಒಳಗೆ ತುಂಬಿದ ಮೇಲೆ ಈ ರೀತಿ ಬೆಂಡೆಕಾಯಿಗೆ ಫುಲ್ ಸವರ್ಕೊಂಡ್ಬಿಡ್ರಿ ಮಸಾಲೆ, ಅಂದ್ರೆ ಎಲ್ಲ ಫುಲ್ ಅಂಟ್ಕೊಂಡ್ಬಿಡ್ತೈತ್ರಿ ಅದಕ್ಕೆ. ಇದೇ ರೀತಿ ಎಲ್ಲ ಬೆಂಡೆಕಾಯಿಗೂ ತುಂಬಿಕೊಂಡ್ಬಿಡೋಣ್ರಿ. ಈಗ ನೋಡ್ರಿ ನಾ ಒಂದಿಷ್ಟು ತುಂಬ್ಕೊಂಡಿನಿ, ಮಿಕ್ಕಿದ್ದೆಲ್ಲ ತುಂಬ್ಕೋತೀನಿ. ಈ ಮಸಾಲೆ ಮಾತ್ರ ನೀವು ಕರೆಕ್ಟಾಗಿ ಮಾಡ್ಕೊಂಡ್ರಿ ಅಂದ್ರೆ ಈ ರೆಸಿಪಿ ಮಸ್ತಾಗಿರ್ತೈತ್ರಿ. ನೀವು ರೊಟ್ಟಿಗೆ ಚಪಾತಿಗೆ ಅನ್ನದ ಜೊತೆಗೂ ತಿನ್ಬೋದ್ರಿ. ನೋಡ್ರಿ ಎಲ್ಲ ಮಿಕ್ಕಿದ್ದೆಲ್ಲ ಇದೇ ರೀತಿ ನಾನು ತುಂಬಿ ರೆಡಿ ಮಾಡಿ ಇಟ್ಕೋತೀನಿ ರೀ. ಈಗ ನೋಡ್ರಿ ನಾ ಕಟ್ ಮಾಡಿ ಹುರ್ಕೊಂಡಿದ್ನೆಲ್ಲ ಬೆಂಡೆಕಾಯಿ, ಅದ್ರೊಳಗೆ ಎಲ್ಲ ಕೂರಾಗು ಮಸಾಲೆ ತುಂಬ್ಕೊಂಡಿನಿ ನೋಡ್ರಿ. ಈ ರೀತಿ ನಾ ಬೆಂಡೆಕಾಯಿಗೆ ಮಸಾಲೆ ತುಂಬಿ ರೆಡಿ ಮಾಡ್ಕೊಂಡಿನಿ ರೀ. ಈಗ ಇಲ್ಲಿ ಪಾತ್ರೆ ಇಟ್ಕೊಂಡಿನಿ ರೀ, ಇದು ಪಾತ್ರೆ ಬಿಸಿ ಆಗಲ್ಲ ರೀ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ಎಣ್ಣೆ ಬಿಸಿ ಆಗೈತ್ರಿ. ನಾ ಸಾಸಿವೆ ಜೀರಿಗೆ ತೊಗೊಂಡಿ ಎರಡು ಒಟ್ಟಿಗೆ ಹಾಕೋತೀನಿ ನೋಡ್ರಿ. ಈ ಸಾಸಿವೆ ಜೀರಿಗೆ ಸಿಡಿದ ನಂತರ ನಾನು ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿದ್ದೆ ರೀ, ಒಂದು ಉಳ್ಳಾಗಡ್ಡೆ ಹಾಕೋತೀನಿ ನೋಡ್ರಿ. ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಉಳ್ಳಾಗಡ್ಡೆ. ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡ್ರಿ. ಇದು ಚಲೋ ಹೊತ್ತಿಗೆ ಹುರ್ಕೋಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಉಳ್ಳಾಗಡ್ಡೆ ಕಲರ್ ಚೇಂಜ್ ಆಗೋರಿಗೆ ಹುರ್ಕೋಬೇಕು ರೀ. ಈಗ ಇದಕ್ಕೆ ನಾನು ಅರಶಿನ ಪುಡಿ ಹಾಕೋತೀನಿ ರೀ. ಇದನ್ನು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ನೀವು ಮಸಾಲೆ ಒಳಗೆ ಉಪ್ಪು ಕರೆಕ್ಟ್ ಇತ್ತಂದ್ರೆ ಇಲ್ಲೇನು ಹಾಕಕ್ಕೆ ಹೋಗ್ಬೇಡ್ರಿ. ಈಗ ನಾನು ಮಸಾಲೆ ತುಂಬಬೇಕಾದ್ರೆ ಕರೆಕ್ಟಾಗಿ ಉಪ್ಪು ಹಾಕೊಂಡಿನಿ. ಈಗ ನೋಡ್ರಿ ನೀವು ತುಂಬಿಕೊಂಡಿರೋ ಬೆಂಡೆಕಾಯಿ ಎಲ್ಲ ನಾನು ಒಗ್ಗರಣೆಗೆ ಹಾಕೋತೀನಿ ನೋಡ್ರಿ. ಈಗ ಇದು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಒಂದು 2-3 ನಿಮಿಷ ಇಲ್ಲ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು. ನಾವು ಬೆಂಡೆಕಾಯಿ ಎಣ್ಣೆ ಹಾಕಿಲ್ಲ, ಹಂಗೆ ಹುರ್ಕೊಂಡಿವಿ. ನಿಮ್ಗೆ ರಸ ರಸ ಬೇಕು, ಗೊಜ್ಜು ಬೇಕು ಅನ್ನೋದಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ಗೊಜ್ಜು ಬೇಡರಪ್ಪ, ಹಂಗೆ ಉದುರಿದ್ರೆ ಇರಲಿ ಅನ್ನೋದಾದ್ರೆ ಹಾಗೆ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಳ್ರಿ. ಇದು ಬೆಂಡೆಕಾಯಿ ಎಣ್ಣೆಗಾಯಿ ಪಲ್ಯ ರೀ. ನಾನು ಬೆಲ್ಲ ಉಪ್ಪು ಎಲ್ಲ ಅದ್ರಾಗೆ ಹಾಕ್ಕೊಂಡಿನಿ ರೀ. ಈಗ ಇಲ್ಲಿ ಏನೂ ಹಾಕ್ತಿಲ್ಲ ರೀ, ಮಸಾಲೆ ತುಂಬಬೇಕಾದ್ರೆ ಎಲ್ಲ ಹಾಕ್ಕೊಂಡಿನಿ ರೀ. ಈಗ ನೋಡ್ರಿ ಈ ರೀತಿ ಎಲ್ಲ ಚಲೋದ್ನಾಗೆ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಇಷ್ಟೇ ಬೇಕನ್ನೋದಾದ್ರೆ ಹಿಂಗೆ ಬಿಟ್ಕೊಡ್ರಿ. ಇಲ್ಲ ನಿಮ್ಗೆ ಸ್ವಲ್ಪ ಗ್ರೇವಿ ಥರ ಬೇಕನ್ನೋದಾದ್ರೆ ಈಗ ಪ್ಲೇಟಲ್ಲಿ ನಾವು ಮಸಾಲೆ ಏನು ರೆಡಿ ಮಾಡ್ಕೊಂಡಿರ್ತೀವಲ್ರಿ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಹಾಕ್ಕೋಬೋದು ರೀ. ಸ್ವಲ್ಪ ಹಾಕ್ಕೋಬೇಕು ರೀ, ಭಾಳೇನು ಬೇಡ, ಸ್ವಲ್ಪ ರೀ, ಇಷ್ಟೇ ಇಷ್ಟು. ಇದು ಆವಾಗ ಮಸಾಲೆನು ಕ್ಲೀನ್ ಆಗುತ್ತೆ ರೀ, ಪ್ಲೇಟಿಗೆ ಹತ್ತಿದ ಮಸಾಲೆನೂ ಎಲ್ಲ ಬರುತ್ತೆ ಮತ್ತು ಸ್ವಲ್ಪ ಗ್ರೇವಿ ಗ್ರೇವಿ ಆಗಿರುತ್ತೆ ರೀ. ಈಗ ನೋಡ್ರಿ ನಾನು ಹಾಕ್ಕೋತೀನಿ ನೋಡ್ರಿ ಎಲ್ಲ. ನೀವು ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದು, ನೀರು ಬೇಡಂದ್ರೆ ಹಂಗೇನೆ ಮಾಡ್ಕೋಬೋದು. ಇಲ್ಲ ಒಂದು ಸ್ವಲ್ಪ ಹಾಕ್ತೀನಿ ಅನ್ನೋದಾದ್ರೆ ಸ್ವಲ್ಪ ಹಾಕ್ಕೋಬೋದು ರೀ. ಈಗ ನೋಡ್ರಿ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸ್ಕೋತೀನಿ ರೀ. ಈಗ ನಾವು ಹುರ್ಕೊಂಡಿರ್ತೀವಿ ರೀ ಬೆಂಡೆಕಾಯಿ ಮೆತ್ತಗೆ ಆಗಿರ್ತಾವೆ ಆಲ್ರೆಡಿ, ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ರೀ. ನೋಡ್ರಿ ಮಸಾಲೆ ಸ್ಮೆಲ್ ಎಷ್ಟು ಘಮ 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 ಬರಾಕತ್ತೈತಿ. ನೀವು ನಿಮ್ಮ ಮನೆಯಾಗ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತೈತಿ ಅಂಥೇಳಿ. ಈಗ ನೋಡ್ರಿ 2 ನಿಮಿಷ ಬೇಯಿಸ್ಕೊಂಡಿನಿ ರೀ ನಾನು. ಬೆಂಡೆಕಾಯಿ ಎಲ್ಲ ಮೆತ್ತಗಾಗೈತಿ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ ನೋಡ್ರಿ. ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಬೆಂಡೆಕಾಯಿ ಎಣ್ಣೆಗಾಯಿ ಪಲ್ಲೆ ರೆಡಿ ಆಯ್ತು ರೀ. ನೀವು ಬೆಂಡೆಕಾಯಿ ಸ್ವಲ್ಪ ಮುಟ್ಟಿ ನೋಡ್ರಿ, ಮೆತ್ತಗಾಗಿತ್ತಂದ್ರೆ ತೆಗೆದು ಬಿಡ್ರಿ. ಇದು ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ರೀ. ಈಗ ನೋಡ್ರಿ ನಾ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡ್ರಿ. ನೋಡ್ರಿ ನಿಮ್ಗೆ ಕಾಣಕತ್ತಿರ್ಬೇಕು ರೀ ಬೆಂಡೆಕಾಯಿ ಎಣ್ಣೆಗಾಯಿ ಪಲ್ಲೆ ಎಷ್ಟು ಮಸ್ತಾಗಿ ಬಂದೈತಿ ಅಂಥೇಳಿ. ನೀವು ನಿಮ್ಮ ಮನೆಯಾಗ ಈ ರೀತಿ ಬೆಂಡೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ನೋಡಿದ್ರಲ್ರಿ ವೀಕ್ಷಕರೇ ಬೆಂಡೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡೋದನ್ನ. ಈ ಬೆಂಡೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.